ಬಟ್ ಬದಲಾವಣೆಗೆ ತಕ್ಕ ಹಾಗೆ ಬೇರೆ ಬೇರೆಯವರು ಕೂಡ ಒಂದು ಶಕ್ತಿ ಸಾಮರ್ಥ್ಯ ಹೊಂದಿರಬೇಕಲ್ಲ ಬೇರೆ ಪಕ್ಷದವ್ರಿಗೆ ಅದಿಲ್ಲ ಅಂದಾಗ ಏನು ಮಾಡ್ತೀರಿ ಸರ್? ಮೋದಿ ಆಡಳಿತನ ಕಳಪೆ ಆಡಳಿತ ಅಲ್ಲ, ಇದು 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 ಕೂಡ ಒಳ್ಳೆ ಆಡಳಿತ ಅಂತ ಹೇಳ್ಬೋದು ಸರ್. ತೃಪ್ತಿ ಇದೆ ಸರ್, ನೋ ಪ್ರಾಬ್ಲಮ್, ಎರಡು ಮಾತಿಲ್ಲ. ಕಂಪೇರ್ ಟು ದಿ ಪ್ರೀವಿಯಸ್ ಗೌರ್ಮೆಂಟ್ಸ್ ಆಲ್ಸು ತೃಪ್ತಿ ಇದೆ. ಬಟ್ ಅವರ ವಿದೇಶಾಂಗ ನೀತಿಗಳು ಇವತ್ತಿನ ಸರ್ಕಾರದಲ್ಲಿ ಪರವಾಗಿಲ್ಲ, ಚೆನ್ನಾಗಿ ವರ್ಕೌಟ್ ಆಗಿದೆ. ಮತ್ತು ವಿದೇಶಿ ಬಂಡವಾಳನ ಕೂಡ ಹೊರದು ಬರ್ತಾ ಇದೆ. ಸೊ ಆ ಬಗ್ಗೆ ಎರಡು ಮಾತಿಲ್ಲ. ಬಟ್ ಎಂಪ್ಲಾಯ್ಮೆಂಟ್ಗಳು ಮುಂದೆ ಜಾಸ್ತಿ ಆಗಬಹುದೇನೋ ಅನಿಸ್ತೀವಿ, ನನಗೆ ತಿಳ್ಕೊಂಡಿದ್ದೀನಿ. ಬಟ್ ಇನ್ನೂ ಸಾಕಷ್ಟು ಸುಧಾರಣೆ ಆಗಬೇಕು. ಸರ್ ಸರ್, ನಾನು ಬದಲಾವಣೆಯನ್ನು ಬಯಸುವಂಥ ವ್ಯಕ್ತಿ. ಬಟ್ ಬದಲಾವಣೆಗೆ ತಕ್ಕ ಹಾಗೆ ಬೇರೆ ಬೇರೆಯವರು ಕೂಡ ಒಂದು ಶಕ್ತಿ ಸಾಮರ್ಥ್ಯ ಹೊಂದಿರಬೇಕಲ್ಲ ಬೇರೆ ಪಕ್ಷದವ್ರಿಗೆ, ಅದಿಲ್ಲ ಅಂದಾಗ ಏನು ಮಾಡ್ತೀರಿ? ಜನಗಳು ಏನು ಮಾಡ್ತಾರೆ? ಇರುವಂಥ ಸರ್ಕಾರನೇ ಬೇಕಾದ್ರೆ ಆಯ್ಕೆ ಮಾಡ್ಬೋದು. ಅಂಥದ್ದೊಂದು ಪರ್ಯಾಯ ಶಕ್ತಿಯುತವಾದ ಸರ್ಕಾರ ಪಕ್ಷಗಳಿದ್ದರೆ, ಒಂದು ಪರ್ಯಾಯವಾದ ವ್ಯವಸ್ಥೆಗಳಿದ್ದರೆ ಅದು ಕೂಡ ಬರ್ಬೋದು. ಇಲ್ಲಿ ಪ್ರಜಾಪ್ರಭುತ್ವ ಅಂತಕ್ಕಂಥದ್ದೇ ಮುಖ್ಯ. ಇಲ್ಲಿ ಪಕ್ಷಗಳು ಇದು ಬರುತ್ತೆ ಅದು ಬರುತ್ತೆ ಅಂದರೆ ಯಾವುದು ಬಲಾಢ್ಯವಾಗಿದೆ, ಅದಕ್ಕೆ ಜನ ಒಕ್ಕಲಿನ ಬೆಂಬಲ ಕೊಡ್ತಾರೆ. ಹಾಂ ಸರ್, ಮೋದಿ ಆಡಳಿತನ ಕಳಪೆ ಆಡಳಿತ ಅಲ್ಲ, ಇದು 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 ಕೂಡ ಒಳ್ಳೆ ಆಡಳಿತ ಅಂತ ಹೇಳ್ಬೋದು. ಒಳ್ಳೆ ಆಡಳಿತ ನಾವು, ಅದರಲ್ಲೇ ಪ್ರಾಬ್ಲಮ್ ಇಲ್ಲ ಸರ್. ಇಲ್ಲಿ ಸ್ವಲ್ಪ ಸಾಕಷ್ಟು ಇನ್ನು ಸುಧಾರಣೆ ಆಗಬೇಕು. ನನಗೆ ನನ್ನ ಪ್ರಕಾರದಲ್ಲಿ ರಾಜ್ಯ ಸರ್ಕಾರ ಸುಧಾರಣೆ ಆಗಬೇಕು, ಸಾಕಷ್ಟು ಇನ್ನು ಬದಲಾವಣೆ ಆಗಬೇಕು. ಏಕೆ ಮನೆ ಪಠ್ಯಪುಸ್ತಕದೇ ಒಂದು ಸಮಸ್ಯೆ ಆಗ್ಬಿಡ್ತು, ಗಲಾಟೆ ಆಯ್ತಾ ಇದೆ ಏನೇಳಿ. ಸೊ ಈಗ ನಮ್ಮ ಎಚ್ ವಿಶ್ವನಾಥ್ ಅವರು ಚೆನ್ನಾಗಿ ಮಾತಾಡಿದ್ರು, ಸಾಕಷ್ಟು ಒಳ್ಳೊಳ್ಳೆ ವ್ಯಕ್ತಿಗಳನ್ನ ಬಿಟ್ಬಿಟ್ಟು ಯಾರನ್ನ ನೀವು ಆಯ್ಕೆ ಮಾಡ್ಕೊಂಡ್ಸಿದ್ದೀರಿ ಕಮಿಟಿಗಳಿಗೆ ಅಂತೇಳ್ಬಿಟ್ಟು ಹೇಳಿದ್ರು. ನಿಜ ಅದು, ಅದು ಇಂಥ ಸಾಕಷ್ಟು ಬದಲಾವಣೆ ಆಗಬೇಕಾಗಿದೆ. ಬಟ್ ಬೊಮ್ಮಯ್ಯವರು ಕೂಡ ಹೇಳ್ಕೊಳ್ಬೇಕು ಅಂತೇಳಿದ್ರೆ ಒಳ್ಳೆ ಕ್ಲೀನ್ ಆ್ಯಂಡ್ ನೋ ಪ್ರಾಬ್ಲಮ್. ಹಾಂ, ಸರ್ ಇವಾಗ ಹೇಳಿದೆ ಸರ್, ನಾನು ಯಾವ ಪ್ರಜಾಪ್ರಭುತ್ವ ಚೇಂಜಸ್ ಇರಬೇಕು ಅಂತ ಹೇಳ್ತೀವಿ. ಬಟ್ ಚೇಂಜಸ್ ತಕ್ಕಂತೆ ಪರ್ಯಾಯವಾಗಿ ಇಪ್ಪ ಯುರೋಪ್ ಬಸ್ಸಲ್ಲೂ ಕೂಡ ಹಂಗೆ ಇರಬೇಕಲ್ಲ. ಇಲ್ಲೇ ಇದ್ದಾಗ ಯು ಕಾಂಟ್ ಎಕ್ಸ್ಪೆಕ್ಟ್ ಹಾಗೆ. ಸರ್, ಇಲ್ಲಿ ಸ್ವಲ್ಪ ಸಾಕಷ್ಟು ಇನ್ನು ಸುಧಾರಣೆ ಆಗಬೇಕು. ನನಗೆ ನನ್ನ ಪ್ರಕಾರದಲ್ಲಿ ರಾಜ್ಯ ಸರ್ಕಾರ ಸುಧಾರಣೆ ಆಗಬೇಕು, ಸಾಕಷ್ಟು ಇನ್ನು ಬದಲಾವಣೆ ಆಗಬೇಕು. ಏಕೆ ಮನೆ ಪಠ್ಯಪುಸ್ತಕದೇ ಒಂದು ಸಮಸ್ಯೆ ಆಗ್ಬಿಡ್ತು, ಗಲಾಟೆ ಆಯ್ತಾ ಇದೆ ಏನೇಳಿ. ಸೊ ಈಗ ನಮ್ಮ ಎಚ್ ವಿಶ್ವನಾಥ್ ಅವರು ಚೆನ್ನಾಗಿ ಮಾತಾಡಿದ್ರು, ಸಾಕಷ್ಟು ಒಳ್ಳೊಳ್ಳೆ ವ್ಯಕ್ತಿಗಳನ್ನ ಬಿಟ್ಬಿಟ್ಟು ಯಾರನ್ನ ನೀವು ಆಯ್ಕೆ ಮಾಡ್ಕೊಂಡ್ಸಿದ್ದೀರಿ ಕಮಿಟಿಗಳಿಗೆ ಅಂತೇಳ್ಬಿಟ್ಟು ಹೇಳಿದ್ರು. ನಿಜ ಅದು, ಅದು ಇಂಥ ಸಾಕಷ್ಟು ಬದಲಾವಣೆ ಆಗಬೇಕಾಗಿದೆ. ಬಟ್ ಬೊಮ್ಮಯ್ಯವರು ಕೂಡ ಹೇಳ್ಕೊಳ್ಬೇಕು ಅಂತೇಳಿದ್ರೆ ಒಳ್ಳೆ ಕ್ಲೀನ್ ಆ್ಯಂಡ್ ನೋ ಪ್ರಾಬ್ಲಮ್. ಹಾಂ, ಸರ್ ಇವಾಗ ಹೇಳಿದೆ ಸರ್, ನಾನು ಯಾವ ಪ್ರಜಾಪ್ರಭುತ್ವ ಚೇಂಜಸ್ ಇರಬೇಕು ಅಂತ ಹೇಳ್ತೀವಿ. ಬಟ್ ಚೇಂಜಸ್ ತಕ್ಕಂತೆ ಪರ್ಯಾಯವಾಗಿ ಇಪ್ಪ ಯುರೋಪ್ ಬಸ್ಸಲ್ಲೂ ಕೂಡ ಹಂಗೆ ಇರಬೇಕಲ್ಲ. ಇಲ್ಲೇ ಇದ್ದಾಗ ಯು ಕಾಂಟ್ ಎಕ್ಸ್ಪೆಕ್ಟ್ ಹಾಗೆ. ಸರ್, ಇಲ್ಲಿ ಸ್ವಲ್ಪ ಸಾಕಷ್ಟು ಇನ್ನು ಸುಧಾರಣೆ ಆಗಬೇಕು. ನನಗೆ ನನ್ನ ಪ್ರಕಾರದಲ್ಲಿ ರಾಜ್ಯ ಸರ್ಕಾರ ಸುಧಾರಣೆ ಆಗಬೇಕು, ಸಾಕಷ್ಟು ಇನ್ನು ಬದಲಾವಣೆ ಆಗಬೇಕು. ಏಕೆ ಮನೆ ಪಠ್ಯಪುಸ್ತಕದೇ ಒಂದು ಸಮಸ್ಯೆ ಆಗ್ಬಿಡ್ತು, ಗಲಾಟೆ ಆಯ್ತಾ ಇದೆ ಏನೇಳಿ. ಸೊ ಈಗ ನಮ್ಮ ಎಚ್ ವಿಶ್ವನಾಥ್ ಅವರು ಚೆನ್ನಾಗಿ ಮಾತಾಡಿದ್ರು, ಸಾಕಷ್ಟು ಒಳ್ಳೊಳ್ಳೆ ವ್ಯಕ್ತಿಗಳನ್ನ ಬಿಟ್ಬಿಟ್ಟು ಯಾರನ್ನ ನೀವು ಆಯ್ಕೆ ಮಾಡ್ಕೊಂಡ್ಸಿದ್ದೀರಿ ಕಮಿಟಿಗಳಿಗೆ ಅಂತೇಳ್ಬಿಟ್ಟು ಹೇಳಿದ್ರು. ನಿಜ ಅದು, ಅದು ಇಂಥ ಸಾಕಷ್ಟು ಬದಲಾವಣೆ ಆಗಬೇಕಾಗಿದೆ. ಬಟ್ ಬೊಮ್ಮಯ್ಯವರು ಕೂಡ ಹೇಳ್ಕೊಳ್ಬೇಕು ಅಂತೇಳಿದ್ರೆ ಒಳ್ಳೆ ಕ್ಲೀನ್ ಆ್ಯಂಡ್ ನೋ ಪ್ರಾಬ್ಲಮ್. ಹಾಂ, ಸರ್ ಇವಾಗ ಹೇಳಿದೆ ಸರ್, ನಾನು ಯಾವ ಪ್ರಜಾಪ್ರಭುತ್ವ ಚೇಂಜಸ್ ಇರಬೇಕು ಅಂತ ಹೇಳ್ತೀವಿ. ಬಟ್ ಚೇಂಜಸ್ ತಕ್ಕಂತೆ ಪರ್ಯಾಯವಾಗಿ ಇಪ್ಪ ಯುರೋಪ್ ಬಸ್ಸಲ್ಲೂ ಕೂಡ ಹಂಗೆ ಇರಬೇಕಲ್ಲ. ಇಲ್ಲೇ ಇದ್ದಾಗ ಯು ಕಾಂಟ್ ಎಕ್ಸ್ಪೆಕ್ಟ್ ಹಾಗೆ.